ಇನ್ನು ಗದಗ ಕಡೆ ಹೋಗೋಣ. ನಿಜಾಮುದ್ದೀನ್ ಸಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗದಗ ಜಿಲ್ಲೆಯಲ್ಲಿ ಮತ್ತೆ 4 ಜನ ಪತ್ತೆಯಾಗಿದ್ದಾರೆ. ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ರು ಆ ಎಲ್ಲ 4 ಜನ. ಗದಗ ಜಿಲ್ಲೆಯಿಂದ ಒಟ್ಟು 13 ಜನ ಇದರಲ್ಲಿ ಭಾಗಿಯಾಗಿದ್ರು. ಈಗಾಗಲೇ 9 ಮಂದಿ ಪತ್ತೆ ಮಾಡಿದ್ರು. ಈಗ ಉಳಿದರು 4 ಕೂಡ ಪತ್ತೆಯಾಗಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅವರ ಗಂಟಲು ದ್ರವ ಪರೀಕ್ಷೆಗೆ ಕಳಿಸಿಕೊಟ್ಟಿದ್ದಾರೆ. ಅದರ ವರದಿಗೋಸ್ಕರ ಕಾಯ್ತಿದ್ದಾರೆ ಜಿಲ್ಲಾಡಳಿತದವರು. ಈಗಾಗಲೇ 9 ಜನರ ವರದಿ ನೆಗೆಟಿವ್ ಬಂದಿರೋದ್ರಿಂದ ಒಂಚೂರು ಸಮಾಧಾನ. ಗದಗ ಜಿಲ್ಲಾಧಿಕಾರಿ MG ಹಿರೇಮಠ್ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ.